ಸುಮಲತಾ ಅಂಬರೀಷ್ ಯಾವ ಪಕ್ಷ ಸೇರ್ಬೇಕು ಸುಮಲತಾ ಬೆಂಬಲಿಗರ ಸಭೆಯಲ್ಲಿ ಆದ ತೀರ್ಮಾನವೇನು ಬಿಜೆಪಿಗೆ ಸೇರ್ಬೇಕಾ ಕಾಂಗ್ರೆಸ್ಗೆ ಹೋಗ್ಬೇಕಾ ಮಂಡ್ಯದಲ್ಲಿ ನಿಲ್ಬೇಕ ಮದ್ದೂರಿಂದ ನಿಲ್ಲಬೇಕಾ ಸುಮಲತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಂಡ್ಯ ರಾಜಕಾರಣವೇ ಹಾಗೆ ಎಲ್ಲವೂ ಕೂಡ ರೋಚಕ ಏನೇ ಮಾಡಿದ್ರು ದೊಡ್ಡ ಸುದ್ದಿ ಆಗುತ್ತೆ ಅದೇ ರೀತಿ ಸಂಸದೆ ಸುಮಲತಾ ಅಂಬರೀಷ್ ಈಗ ರಾಜ್ಯ ರಾಜಕಾರಣಕ್ಕೆ ಬರಬೇಕಾ ಬೇಡವಾ ಹೀಗೊಂದು ಚರ್ಚೆ ಆಗ್ತಾ ಇದೆ ಒಂದ್ ವೇಳೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂದ್ರೆ ಹೇಗೆ ಬರಬೇಕು ಐ ಮೀನ್ ಯಾವ ಪಕ್ಷದಿಂದ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಯಾವ ಪಕ್ಷಕ್ಕೆ ಅವರು ಸೇರಬೇಕು ಕಾಂಗ್ರೆಸ್ ಸೇರಬೇಕಾ ಅಥವಾ ಬಿ ಜೆ ಪಿಗೆ ಗೆ ಜೆ ಡಿ ಎಸ್ಗಂತೂ ಸೇರೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಅವ್ರು ಗೆದ್ದಿದ್ದು ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಹೀಗಾಗಿ ಜೆ ಡಿ ಎಸ್ ಸುಮಲತಾ ಅವರ ಬದ್ಧ ಶತ್ರು ಸೊ ಅವ್ರಿಗಿರ್ತಕ್ಕಂಥ ಚಾಯ್ಸ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಯಾವ ಪಕ್ಷಕ್ಕೆ ಸೇರಬೇಕು ಸುಮಲತಾ ಅಂಬರೀಷ್ ಈಗ ಒಂದು ಚರ್ಚೆ ವದಂತಿ ಒಂದಿಟ್ಟು ಜಿಜ್ಞಾಸೆ ಇದೆ ಅವರಿಗೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಟೈಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಆಗಿದ್ದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಆಗಿದ್ದಂತಹ ಮಾಜಿ ಶಾಸಕರು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಬಹುತೇಕರು ಸುಮಲತಾ ಅವರಿಗೆ ಸಪೋರ್ಟನ್ನು ಮಾಡಿದರು ಚಲರಾಯಸ್ವಾಮಿ ಆದಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು ಹಾಗಾಗಿ ಆ ಒಂದು ಕರ್ಟೆಸಿ ಇದೆ ಸುಮಲತಾ ಅವರಿಗೆ ಸುಮಲತಾ ಅವರ ಮೇಲೆ ಹೀಗಾಗಿ ಮಂಡ್ಯ ಜಿಲ್ಲೆಯ ಸುಮಲತಾ ಅಭಿಮಾನಿಗಳ ಒಂದು ಏನು ಕಾರ್ಯಕರ್ತಿದ್ರೆ ಅವರ ಒಂದು ಪಕ್ಷದ ಅಂದರೆ ಇಂಡಿಪೆಂಡೆಂಟ್ ಆಗಿದ್ದರೂ ಕೂಡ ಅವರ ಒಂದು ಬೆಂಬಲಿಗರ ಒಂದು ಕಾರ್ಯಪಡೆ ಏನಿದೆ ಎಲ್ಲರೂ ಕೂಡ ಸಭೆಯನ್ನು ಸೇರಿದರು ಇದೇ ಮಂಗಳವಾರ ಮಂಗಳವಾರ ಸಭೆ ಸೇರಿ ಏಳು ವಿಧಾನಸಭಾ ಕ್ಷೇತ್ರಗಳಿಂದ ಬಂದು ಎಲ್ಲರೂ ಕೂಡ ಸೇರಿದರು ಪೇಟೆ ಆಮೇಲೆ ಮಂಡ್ಯ ಆಮೇಲೆ ಮೇಲ್ಕೋಟೆ ಅದಾದ ಮೇಲೆ ನಾಗಮಂಗಲ ಮದ್ದೂರು ಶ್ರೀರಂಗಪಟ್ಟಣ ಸೊ ಇಷ್ಟು ಕ್ಷೇತ್ರಗಳಿಂದ ಬಂದು ಏಳು ವಿಧಾನಸಭಾ ಕ್ಷೇತ್ರಗಳಿಂದ ಬಂದು ಒಂದು ಸಭೆಯನ್ನು ಮಾಡಿದರು ಮಂಡ್ಯದಲ್ಲಿ ಸೊ ಈ ಸಭೆಯಲ್ಲೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಬರೋಕ್ಕೆ ಆಗಲಿಲ್ಲ ಸುಮಲತಾ ಬೆಂಬಲಿಗರು ಫಿಫ್ಟಿ ಫಿಫ್ಟಿ ಆಯಿತು ಒಂದು ಫಿಫ್ಟಿ ಪರ್ಸೆಂಟ್ ಜನ ಬಿ ಜೆ ಪಿಗೆ ಬರಲಿ ಸುಮಲತಾ ಅಂತ ಕೇಳಿದ್ರು ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಕಾಂಗ್ರೆಸ್ಗೆ ಬರಲಿ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಸೊ ಆಗಿ ಅದು ಹಾಗೇ ಉಳಿತು ಯಾವ ಪಕ್ಷಕ್ಕೆ ಸೇರಬೇಕು ಅನ್ನೋದಿನ್ನೂ ಕನ್ಫರ್ಮ್ ಆಗಲಿಲ್ಲ ಫೈನಲ್ ಕೂಡ ಆಗಲಿಲ್ಲ ಜೊತೆಗೆ ಓಕೆ ರಾಜ್ಯ ರಾಜಕಾರಣಕ್ಕೆ ಬಂದರೆ ಸುಮಲತಾ ಅಂಬರೀಷ್ ಯಾವ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಮದ್ದೂರು ಅಥವಾ ಮಂಡ್ಯ ಮಂಡ್ಯ ಅಥವಾ ಮದ್ದೂರು ಈ ಎರಡೂ ಕ್ಷೇತ್ರ ಹೆಚ್ಚು ಚರ್ಚೆ ಆಯಿತು ತುಂಬ ಜನ ಈ ಹಿಂದೆ ಅಂಬರೀಷ್ ಸ್ಪರ್ಧೆ ಮಾಡ್ತಾ ಇದ್ದಂಥ ಕ್ಷೇತ್ರ ಮಂಡ್ಯಕ್ಕೆ ಬನ್ನಿ ಅಥವಾ ಶ್ರೀರಂಗಪಟ್ಟಣಕ್ಕೆ ಬನ್ನಿ ಅನ್ನೋ ಥರ ಚರ್ಚೆ ಕೂಡ ಆಯಿತು ಕೊನೆಗೆ ಮಂಡ್ಯದಿಂದ ನಿಂತ್ಕೊಂಡ್ರೆ ಬೆಟ್ರು ಅನ್ನೋ ಒಂದು ಚರ್ಚೆ ಕೂಡ ಬಂತು ಸೊ ಅಲ್ಲೂ ಕೂಡ ಮದ್ದೂರ ಮಂಡ್ಯನ ಎರಡೂ ಕ್ಷೇತ್ರವನ್ನು ಜಾಸ್ತಿ ಮಂದಿ ಚೂಸ್ ಮಾಡಿದ್ರು ಎರಡೂ ಕ್ಷೇತ್ರ ಯಾವುದೇ ಕ್ಷೇತ್ರ ನಿಂತ್ಕೊಂಡ್ರು ಪರವಾಗಿಲ್ಲ ಅಂತ ಸೊ ಅದಾದ ನಂತರ ಓಕೆ ಮಂಡ್ಯನ ಮದ್ದೂರ ಎರಡರೊಂದು ಫೈನಲ್ ಮಾಡ್ಬೋದು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅಂತ ಎಲ್ಲರೂ ಕೂಡ ಒಕ್ಕೋರಲ ಅಭಿಪ್ರಾಯವನ್ನು ಮಂಡ್ಯ ಮಾಡಿದ್ರು ಇದರಲ್ಲೇನೋ ಡೌಟ್ ಇಲ್ಲ ಅವರು ಸಂಸದೆ ಆಗಿರಬೇಕು ಅಂತ ಯಾರೂ ಕೂಡ ಹೇಳೋಕ್ಕಾಗಿಲ್ಲ ಎಲ್ಲರೂ ಸುಮಲತ ಅಂಬರೀಷ್ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಅಭಿಮತವನ್ನು ವ್ಯಕ್ತಪಡಿಸಿದ್ರು ಅವರ ಬೆಂಬಲಿಗರು ಇನ್ನು ಉಳ್ಳಿರ್ತಕ್ಕಂಥ ಗೊಂದಲ ಯಾವ ಪಾರ್ಟಿಯಿಂದ ಪಿನ ಕಾಂಗ್ರೆಸ್ ಒಂದು ಗೊಂದಲ ಹಂಗೆ ಇದೆ ಇನ್ನೊಂದು ಗೊಂದಲ ಯಾವ ಕ್ಷೇತ್ರ ಮಂಡ್ಯ ಮದ್ದೂರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಸುಮಲತಾ ಅನ್ನೋ ಒಂದು ಗೊಂದಲ ಇನ್ನೂ ಹಾಗೇ ಇದೆ ಸೊ ಅಲ್ಲಿಗೆ ಸುಮಲತಾ ಮೇಡಮ್ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದು ಕನ್ಫರ್ಮು ಬಹುಶಃ ಲೇಟ್ ಆಗ್ತಾ ಇದೆ ಅನ್ಸುತ್ತೆ ಇನ್ನು ಎಲೆಕ್ಷನ್ ನೂರಾಕ್ ದಿನ ಇದೆ ಸೊ ಬೇಗ ತೀರ್ಮಾನವನ್ನು ಕೈಗೊಳ್ಳಬೇಕು ಸುಮಲತಾ ಅಂಬರೀಷ್ ಈಗಾಗಲೇ ಸುಮಲತಾ ಅಂಬರೀಷ್ ಬೆಂಬಲಿಗರು ಸಾಕಷ್ಟು ಮಂದಿ ಬಿಜೆಪಿನ ಸೇರ್ಪಡೆ ಆಗಿದ್ದಾರೆ ಸಚ್ಚಿದಾನಂದ ಕೂಡ ಒಬ್ಬರು ಆಪ್ತರು ಬೆಂಬಲಿಗರು ಎಲ್ಲರೂ ಕೂಡ ಶ್ರೀರಂಗಪಟ್ಟಣದ ಬಿ ಜೆ ಪಿಯ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಚ್ಚಿದಾನಂದ ಅವರಿಗೆ ಟಿಕೆಟ್ ಫೈನಲ್ ಆಗ್ಬೋದು ಬಿ ಜೆ ಪಿಯಿಂದ ಸೊ ಹಾಗಿದರೆ ಸುಮಲತಾ ಅವರು ಏನು ಮಾಡ್ತಾರೆ ಬೆಂಬಲಿಗರ ಮಾತಿನಂತೆ ನಡ್ಕೊಳ್ತಾರೆ ಅಂದರೆ ಬೆಂಬಲಿಗರು ಕೂಡ ಏನು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಗೆ ಬನ್ನಿ ಅಂತೇಳಿಲ್ಲ ಅಥವಾ ಕಾಂಗ್ರೆಸ್ ಬನ್ನಿ ಅಂತೇಳಿಲ್ಲ ಅಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಆಗಿದೆ ಕೆಲವರು ಬಿ ಜೆ ಪಿಗೆ ಬನ್ನಿ ಅಂದರೆ ಕೆಲವರು ಕಾಂಗ್ರೆಸ್ಗೆ ಹೋಗೋಣ ಅಂತಿದ್ದಾರೆ ನೋಡಬೇಕು ಸುಮಲತಾ ಅಂಬರೀಷ್ ಅವರ ಅಂತಿಮ ನಿರ್ಧಾರ ಏನು ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಬಿ ಜೆ ಪಿ ಸೇರಬೇಕಾ ಕಾಂಗ್ರೆಸ್ ಸೇರಬೇಕಾ ರಾಜ್ಯ ರಾಜಕಾರಣಕ್ಕೆ ಬಂದ ನಂತರ ಮಂಡ್ಯದಿಂದ ನಿಲ್ಲಬೇಕಾ ಮದ್ದೂರಿಂದ ನಿಲ್ಲಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು